ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ನನ್ನ ವಿಚಾರಗಳು ಯಾವುವು ಮತ್ತು ಯಾವ ರೀತಿ ಇರ್ತವ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತದ ಅಂತೇಳಿ ಅಂದ್ಕೊಂಡಿನಿ. ಹಾಗೆ ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುವುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂತಹ ನಮ್ಮ ಆತ್ಮೀಯ ಸಹೋದರ ಕಿರಣ್ ಅವರಿಗೂ, ಹಾಗೆ ನಮ್ಮ ಅನ್ನಪೂರ್ಣ ರುದ್ರಗೌಡರ ಅಕ್ಕಬಂದರ ಅಕ್ಕ ತಮ್ಮಗೂ ಕೂಡ ಶಣುಷಣಾರ್ಥಿ, ಹಾಗೆ ನಮ್ಮ ಆತ್ಮೀಯ ಸಹೋದರ ರವಿ ಪ್ರಿನ್ಸ್ ಅವರಿಗೂ ಕೂಡ ಶಣುಷಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಮತ್ತೆ ಯಾರೋ ಹೊಸೊಬ್ರು ಇದ್ದಾರೆ, ಅವ್ರ ಹೆಸರು ಯಾಕೋ ಗೊತ್ತಿಲ್ಲ ನನಗೆ ಅನಿಸ್ತದೆ. ಹಾಗೆ ಪ್ರತಿಯೊಬ್ಬರಿಗೂ ಇವತ್ತು ಮತ್ತೆ ಒಂದು ವಿಷಯದತ್ತ ನಾನು ಕರೆದುಕೊಂಡು ಹೋಗಬೇಕು ಅಂತೇಳಿ ಯೋಚನೆಯನ್ನ ಮಾಡ್ತಾ ಇದ್ದೀನಿ. ಹಾಗೆ ಓ ನಮ್ಮ ಮಾನಸ ಮುದ್ದು ಅವರು ಸಮೇತ ಆಗಮಿಸ್ತಾರೆ, ಅವರಿಗೂ ಕೂಡ ಶಣುಶಣಾರ್ಥಿ. ಯಾಕೋ ಸ್ವಲ್ಪ ದಿನ ನಡು ಬಂದಿಲ್ಲ, ಎಲ್ಲರಿಗೂ ಅವರವ್ರ ವೈಯಕ್ತಿಕ ಕೆಲಸಗಳು ಇದ್ದೇ ಇರ್ತಾವ. ಆದರೂ ದಿನ ನೋಡ್ತಾ ಇರ್ತೀವಲ್ಲ, ಹಾಗಾಗಿ ಮನಸ್ಸು ಒಂದೊಂದು ಸಲ ಏನು ಮಾಡ್ತದಂದ್ರೆ ಕೇಳ್ತಾ ಇರ್ತದೆ. ಇದೇ ಆತ್ಮೀಯತೆ ಅನ್ನುವಂಥದ್ದು. ಹಾಗಾಗಿ ನಾನು ಅವರನ್ನು ನೆನೆಸಿನಿ. ಜೊತೆಗೆ ನಮ್ಮ ಆತ್ಮೀಯ ಸಹೋದರರಾಗಿರುವಂಥ ಪ್ರಸನ್ನ ಖುಷಿ ಸರ್ ಅವರು, ನಿಜವಾಗ್ಲೂ ಹೇಳಬೇಕು ನಿಮ್ಗೆ ಅವ್ರ ಬಗ್ಗೆ ಒಂದು ಮಾತು ಯಾವುದು ಅಂದ್ರೆ, ಯಾವಾಗಿನಿಂದ ಅವರು ವಿಡಿಯೋವನ್ನು ನೋಡ್ತಾ ಇದ್ದಾರೆ ಸುಮ್ಮನೆ ಮೂಕ ವಿಸ್ಮಿತರಾಗಿ ಅವ್ರು ನೋಡೋದಿಲ್ಲ, ಅದನ್ನು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ನನಗೆ ಸಲಹೆ ಮತ್ತು ಸಹಾಯವನ್ನು ಮತ್ತು ಜೊತೆಗೆ ಅಲ್ಲಿ ಬೇಕಾಗಿರುವಂಥ ಯೋಚನೆ ಸೂಚನೆಗಳನ್ನು ಸಮೇತ ನಮ್ಮ ಮಲ್ಲಪ್ಪ ನಿಂಬರ್ಗೆ ಅಣ್ಣ ಯಾವ ರೀತಿ ಕೊಡ್ತಾ ಇರ್ತಾರೆ ಅದೇ ರೀತಿ ಕೊಡ್ತಾ ಇರ್ತಾರೆ. ಹಾಗಾಗಿ ಅವರಿಗೂ ಕೂಡ ಒಂದು ಧನ್ಯವಾದಗಳನ್ನು ನಾನು ಹೇಳಬೇಕು ಅಂತೇಳಿ ಅಂದ್ಕೊಂಡಿನಿ. ಜೊತೆಗೆ ನಮ್ಮ ಸಿದ್ರಾಮ್ ಹಿಂದೊಡ್ಡಿ ಅವರು ಸಮೇತ ಇವತ್ತು ಆಗಮಿಸಿದ್ದಾರೆ, ಭಾಳ ದಿನಗಳ ನಂತರ ಬಂದರ. ಅವರಿಗೂ ಕೂಡ ಶಣುಶಣಾರ್ಥಿಗಳನ್ನು ಸಲ್ಲಿಸುತ್ತೆ. ಇವತ್ತಿನ ನನ್ನ ವಿಚಾರಗಳನ್ನು ನಾನು ತಮಗೆ ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಸಲ ಏನಾಯಿತು ಅಂದ್ರೆ, ಒಂದು ಬಸ್ಸಿನಲ್ಲಿ ಜರ್ನಿ ಮಾಡುವಾಗ, ಬಸ್ನಲ್ಲಿ ಹೋಗುವಾಗ ಒಬ್ಬ ವ್ಯಕ್ತಿ ಎದ್ದು ನಿಂತ ಬರ್ತಾನೆ. ಎಲ್ಲರಿಗೂ ಸೀಟ್ ಸಿಕ್ಕಿರ್ತದೆ, ಒಬ್ಬ ವ್ಯಕ್ತಿಗೆ ಸೀಟ್ ಸಿಗೋದಿಲ್ಲ. ಆವಾಗ ಒಬ್ಬ ಕಾಲೇಜಿನ ಹುಡುಗ ಏನು ಮಾಡ್ತಾನಂದ್ರೆ, ಅಯ್ಯೋ ನಾನು ಕುಂತೀನಿ, ನನ್ನ ಜಾಗಕ್ಕೆ ಇವ್ರು ಕೂಡ್ಲಿ ಪಾಪ ಅಂತೇಳಿ ಅಂದ್ಕೊಂಡು ಅವನು ಏನು ಮಾಡ್ತಾನೋ ಸ್ವಲ್ಪ ಕರುಣೆ ತೋರಿಸಾನ. ಆದರೂ ಸಮೇತ ಸೀಟ್ ಬಿಟ್ಟು ಕೊಡೋದದಲ್ಲ, ಅಷ್ಟೊಂದು ಧೈರ್ಯ ಆಗೋದಿಲ್ಲ. ಆ ಹುಡುಗನ ನಾನು ನೋಡ್ತಾನ, ಆ ಹುಡುಗ ಹೇಳೋದಿಲ್ಲ, ಹುಡುಗ ಹೇಳಬೇಕು ಅಂತಾನ, ಆದ್ರೂ ತಾನು ಎದ್ದು ನಿಲ್ಬೇಕು ಅಂತೇಳಿ ಅನ್ಕೊಂಡು ಆ ಹುಡುಗ ಹಂಗೆ ಕುಂತಿರ್ತಾನ. ಅವಾಗ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಒಂದು ವಚನವನ್ನ ಹೇಳ್ತಾನಂತ. ಏನು ಅಂದ್ರೆ, ಬಸವಣ್ಣನವರ ಒಂದು ವಚನದ ಏನು ಅಂದ್ರೆ, ಕುಳ್ಳಿರಂದ್ರೆ ಅಂದ್ರೆ ಕುಳಿತು ಕೊಳ್ರಿ ಅಂದ್ರೆ ನೀನ್ ಕುಲ ಏನ್ ಕೆಟ್ಟ ಹೋಗ್ತದೇನು ಅನ್ನುವಂಥದ್ದು ಒಂದು ವಚನದಲ್ಲ ಆ ವಚನವನ್ನ ಹೇಳ್ತಾರೆ. ಅವಾಗ ಆ ಹುಡುಗನಿಗೆ ಅಯ್ಯೋ ಪಾಪ ಅನ್ನಿಸ್ಬಿಡ್ತು, ಕರೆಯಲ್ಲ ಬಸವಣ್ಣವರು, ಯಾರಾದರೂ ಬಂದ್ರೆ ಅವ್ರಿಗೆ ಕುಳಿತುಕೊಳ್ಳ್ರಿ, ಅವ್ರದ್ದೆಲ್ಲ ಆತ್ಮೀಯತೆಯಿಂದ ಅವ್ರ ಜೊತೆಗೆ ಮಾತಾಡ್ರಿ ಅಂತೇಳಿ ಹೇಳ್ಯಾರ. ಆದರೂ ಪಾಪ ಈ ವ್ಯಕ್ತಿ ನಿಂತಾಗ ನಾನೊಂದು ಸ್ಟೂಡೆಂಟಾಗಿ ಹ್ಯಾಂಗೆ ಕೂಡ್ಬೇಕು ಅವ್ರ ಎದುರು ಅಂತೇಳಿ ಆ ಹುಡುಗ ಏನು ಮಾಡ್ತಾನಂದ್ರೆ, ಸೌಮ್ಯವಾಗಿ ಎದ್ದು ನಿಂತು ಆ ವ್ಯಕ್ತಿಗೆ ಸೀಟ್ ಕೊಡ್ತಾನೆ. ಒಂದಿಷ್ಟು ಒಂದು 2-3 ಕಿಲೋಮೀಟರ್ ಹೋದ ತಕ್ಷಣಕ್ಕೆ ಏನಾಗಿರ್ತದಂದ್ರೆ, ಒಬ್ಬ ಮಹಿಳೆ ಆ ಬಸ್ಸನ್ನು ಹತ್ತಿ ಮ್ಯಾಲೆ ಬರ್ತಾಳೆ, ಅವಳಿಗೆ ಒಂದು ಸೀಟ್ ಇರೋದಿಲ್ಲ. ಅವಾಗ ಆ ಹುಡುಗ ಏನು ಸೀಟ್ ಕೊಟ್ಟಿನಲ್ಲ, ಆ ಹುಡುಗ ಏನು ಮಾಡ್ತಾನಂದ್ರೆ ಈ ವ್ಯಕ್ತಿ ಕಡೆಗೆ ನೋಡ್ತಾ ಇರ್ತಾನೆ. ಯಾಕಂದ್ರೆ ಆ ಮಹಿಳೆ ತುಂಬ ಗರ್ಭಿಣಿ ಆಗಿರ್ತಾಳೆ, ಅವಳಿಗೆ ಸೀಟ್ ಬೇಕಾಗಿರ್ತದೆ. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ, ಮಹಿಳೆಯರಿಗೆ ಸೀಟ್ ಕೊಡಬೇಕು ಕೊಡಬಾರ್ದು ಅನ್ನೋದಕ್ಕಿಂತನೂ ಅವರು ಎದ್ದು ನಿಲ್ಲಿ ಅನ್ನುವಂಥ ಒಂದು ಮನೋಭಾವ ಎಲ್ಲರ ಹತ್ರನೂ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಈಕ್ವಲ್ ಆಗಿ ಎಲ್ಲರೂ ದುಡಿತಾ ಇದ್ದೀವಿ, ಎಲ್ಲರಿಗೂ ಹೋಗೋದಿರ್ತದೆ, ಎಲ್ಲರಿಗೂ ಕಷ್ಟ ಇರ್ತದೆ, ಕಾಲೇ ನಮಗೆ ನೋಯಿಸೋದಿಲ್ಲ ಏನೋ ಅನ್ನುವಂಥ ಮಾತುಗಳು ಸಮೇತ ಬಂದಿರ್ತಾವೆ. ಆದ್ರೆ ಆ ಹುಡುಗ ಪಾಪ ಅನಿಸ್ತದೆ, ಒಂದು ತುಂಬ ಗರ್ಭಿಣಿ ಹೆಣ್ಮಗಳಿಗೆ ಸೀಟ್ ಯಾರು ಕೊಡ್ಲಾಕ್ ತಯಾರಿಲ್ಲ ಅಂತೇಳಿ ಆ ಹುಡುಗ ಏನ್ ಮಾಡ್ತಾನಂದ್ರೆ, ತಾನು ಕುಂತಿರುವಂತ ಸೀಟ್ ಮೇಲೆ ಏನು ವ್ಯಕ್ತಿ ಕೂಡಿಸಿರ್ತಾನ, ಆ ವ್ಯಕ್ತಿ ಕಡೆಗೆ ಇವನ್ ನೋಡಿರ್ತಾನ ಹುಡುಗ. ಅವಾಗ ಆ ವ್ಯಕ್ತಿ ಎಷ್ಟು ಚಾಲು ಇರ್ತಾನೆ, ಎಷ್ಟು ಹುಷಾರಿರ್ತಾನಂದ್ರ, ಅವ ಏನ್ ಮಾಡ್ತಾನಂದ್ರೆ ಇನ್ನೊಂದು ವಚನವನ್ನ ಹೇಳಿರ್ತಾನಂತ. ಅದು ಯಾವುದು ಅಂದ್ರ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ. ಅಂದ್ರ ಇಲ್ಲಿ ಬಸವಣ್ಣನವರ 2 ವಚನಗಳನ್ನ ಆ ವ್ಯಕ್ತಿ ಹೇಳಿರುವಂಥದ್ದಕ್ಕೂ ಮತ್ತು ಅಲ್ಲಿ ನಡೆಯುವಂಥ ಒಂದು ಸಿಚುವೇಶನ್ಗೂ ಬಹಳ ವ್ಯತ್ಯಾಸ ಆಗಿರ್ತದೆ. ಅಂದ್ರೆ ಇಲ್ಲಿ ಬಸವಣ್ಣನವರು ಮೊದಲ ಹೇಳಿರುವಂಥ ಒಂದು ವಚನ ಏನು ಬರ್ತದಂದ್ರೆ, ನಮ್ಮ ಮನೆಗೆ ಯಾರಾದರೂ ಬಂದರಂದ್ರೆ ಅವ್ರಿಗೆ ಆದರ ಗೌರವ ಮತ್ತು ಸತ್ಕಾರವನ್ನು ನಾವು ಮಾಡಬೇಕು, ಮಾಡಲಿಲ್ಲ ಅಂದ್ರೆ ನಾವೇನು ಸವೆದು ಹೋಗೋದಿಲ್ಲ, ಅಥವಾ ನಾವೇನಾದರೂ ಸೇವೆ ಮಾಡಿವಿ ಅಂದ್ರೆ ಸವೆದು ಹೋಗೋದಿಲ್ಲ, ನಮ್ಮ ರಕ್ತ ಏನು ಒಳಗಿಂದ ಕಡಿಮೆ ಆಗೋದಿಲ್ಲ. ಆದರೂ ಸಮೇತ ನಾವೇನು ಮಾಡ್ತೀವಿ ಅಂದ್ರೆ ಸೇವಾಭಾವನೆಯಿಂದ ಹಿಂದೆ ಕಾಲಿಡ್ತೀವಿ ಅನ್ನುವ ಕಾರಣಕ್ಕಾಗಿ ನಮ್ಮನ್ನು ಎಚ್ಚರಿಸುವಂಥದ್ದು ಒಂದಾದ್ರೆ, ಎರಡನೇದೇನಂದ್ರೆ ವಿನಾಕಾರಣ ಇನ್ನೊಬ್ಬರ ವಿಚಾರದೊಳಗೆ ತಲೆ ತುರುಕಿ ಹೋಗಿರ್ತೀವಿ ನೋಡ್ರಿ, ಸುಮ್ಮನೆ ಏನೋ ಸುಮ್ಮನೆ ಕೂಡೋದಿಲ್ಲ. ಅದಕ್ಕೆ ಅವರು ಬಸವಣ್ಣವ್ರು ಏನೇನು ಹೇಳಿದ್ರು ಅಂದ್ರೆ, ನೆರೆಮನೆಯವ್ರ ದುಃಖಕ್ಕೆ ನೀವೇ ಯಾಕಳ್ತೀರಿ, ನಿಮ್ಮ ದುಃಖಕ್ಕೆ ನೀವಳ್ರಿ ಅನ್ನುವಂಥ ವಿಮರ್ಶಾ ದೃಷ್ಟಿಕೋನದಿಂದ ಹೇಳಿದ್ದು. ಆದ್ರೆ ಆ ವ್ಯಕ್ತಿ ಎಷ್ಟು ಹುಷಾರಿರ್ತಾನಂದ್ರೆ, 2 ವಚನಗಳನ್ನು ಬಳಸ್ಕೊಂಡು ಸೀಟನ್ನು ಅವನು ಬಿಡೋದಿಲ್ಲ.
ಅದೇ ರೀತಿ ಉದಾಹರಣೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ನನ್ನ ಹೇಳುವಂತ ಮಾತುಗಳಿದ್ ಏನಿವೆ ನೋಡ್ರಿ, ಅದನ್ನ ಎಲ್ಲಾ ಕಾಲಕ್ಕೂ ಅನ್ವಯಿಸ್ತೀನಿ ಅಂದ್ರೆ ಅದು ದಡ್ಡತನ ಅಂತ ಹೇಳಿ ಅನ್ಕೊಂಡಿನಿ. ಅದು ಒಳ್ಳೆ ವ್ಯಕ್ತಿತ್ವದ ಲಕ್ಷಣ ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಕೆಲವೊಂದನ್ನ ನಾವೇನ್ ಮಾಡ್ಬೇಕಂದ್ರೆ ಯೋಚನೆಯನ್ನ ಮಾಡ್ಬೇಕು. ನಾನು ಹೇಳ್ತೀನಿ ಯಾರನ್ನು, ನಾವು ಎಲ್ಲರನ್ನ ಕ್ಷಮೆ ಮಾಡ್ಬೇಕು, ನಾವು ಯಾವತ್ತೂ ವೈರತ್ವನ್ನ ಇಟ್ಕೊಳ್ಳೋದು ಬೇಡ, ಕ್ಷಮೆಯನ್ನ ಮಾಡ್ಬೇಕು ಅನ್ನುವಂತ ಮಾತನ್ನ ನಾನು ಬಹಳ ಸಲ ಹೇಳ್ತೀನಿ. ಆದ್ರೆ ಇದ್ರ ಅರ್ಥ ಏನು ಅಂದ್ರ, ಕ್ಷಮೆ ಮಾಡ್ಬೇಕು ಅಂದ್ರೆ ಅವ್ರ ಮನೆಗೆ ಹೋಗಿ ನಾವು ಕುಂತು ಆರಾಮ್ ರಿಲ್ಯಾಕ್ಸ್ ಮಾಡಿ ಬರ್ಬೇಕು ಅಂತಿಲ್ಲ, ಏನು ಇಲ್ಲ, ಅವರನ್ನ ಬಿಟ್ಟು ಹಾಕ್ಬೇಕು. ಯಾರನ್ನ ಕ್ಷಮೆ ಮಾಡ್ತೀವಿ ಅವ್ರ ಹತ್ರ ಮತ್ತೆ ಪುನಃ ಸುಳಿಬಾರ್ದು ಅನ್ನುವಂಥದ್ದು ನನ್ನ ಪ್ಲಾನ್ ಅಥವಾ ನಾನು ಅದೇ ರೀತಿ ಬದುಕಿನಿ. ಆದ್ರೆ ಇದನ್ನೇ ಸಮೇತ ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಬಹಳಷ್ಟು ವ್ಯವಸ್ಥೆಯಲ್ಲೂ ಸಮೇತ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ ಅನ್ನುವಂಥ ಮಾತಿನೊಂದಿಗೆ ಇವತ್ತು ಮತ್ತೆ ನಾನು ಮಾನಸಿಕ ಖಿನ್ನತೆಗೆ ಇರುವಂತಹ ಮೂಲ ಕಾರಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬಹುಶಃ ಈ ಎಲ್ಲಾ ಕಾರಣಗಳನ್ನ ನಾವೇನಾದ್ರೂ ಅರ್ಥ ಮಾಡ್ಕೊಂಡ್ರೆ ನಮ್ಮ ಎದುರಿನ ವ್ಯಕ್ತಿಗೆ ನಾವು ಸುಧಾರಣೆ ಮಾಡ್ಬೋದು. ಅದರಲ್ಲಿ ಯಾವುದು ಬರ್ತದಂದ್ರೆ, ಈಗ ನಮ್ದು ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅಂದ್ರೆ ಈಗ ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲಾ ಇಲಾಖೆಗಳಲ್ಲೂ ಸಮೇತ ಕೆಲವೊಂದು ವ್ಯಕ್ತಿಗಳು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ. ಅದಕ್ಕೆ ಏನು ಕಾರಣ ಇರ್ತದಂದ್ರೆ, ಕೆಲವೊಂದು ಅತ್ಯಂತ ಕೆಟ್ಟ ವ್ಯಕ್ತಿಗಳು, ನಕಾರಾತ್ಮಕ ಇರುವಂತಹ ವ್ಯಕ್ತಿಗಳು, ಅಥವಾ ಇನ್ನೊಬ್ಬರಿಗೆ ಅವಮಾನ ಮಾಡೋದು ಅಥವಾ ನಿಂದಿಸಿ ಮಾತಾಡೋದು ಇಂಥವ್ರೇನಿರ್ತಾರೆ ನೋಡ್ರಿ, ಅಂಥವರ ಕೈಯೊಳಗ ದುಡಿಯೋದೇನು ಬರ್ತದೆ ನೋಡ್ರಿ, ಅಲ್ಲೂ ಸಮೇತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ನಂಬಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಭಾಳ ದೊಡ್ಡ ಆಫೀಸರ್ ಇದ್ರು, ಭಾಳ ದೊಡ್ಡ, ಈಗೂ ಇದ್ದಾರೆ, ಅವ್ರೇನು ಸತ್ತಿಲ್ಲ, ಇದ್ದಾರೆ. ಆದ್ರೆ ಅವ್ರ ಸ್ವಭಾವ ಹೆಂಗಂದ್ರೆ, ಅವ್ರು ಎದುರು ಯಾರೇ ಬರಲಿ ಅವ್ರಿಗೊಂದಿಷ್ಟು ಇನ್ಸಲ್ಟ್ ಮಾಡಿದ್ರೆ ಇವ್ರಿಗೆ ಒಂದು ಹಾಲು ಕುಡ್ದಂಗೆ. ಹಂಗಾಗಿ ಏನಾಗಿತ್ತು ಅಂದ್ರೆ, ಅವ್ರು ಎದುರಿಗೆ ಹೋಗ್ಬೇಕು ನಾವು ಅಂದ್ರೂ ಬಹಳ ದೊಡ್ಡ ಧೈರ್ಯ ಮಾಡಿನೇ ಹೋಗ್ಬೇಕು. ಅದೆಷ್ಟೋ ಸಲ ಸ್ವಂತ ನಾನೇ ಹೇಳ್ತೀನಿ, ನಾನು ಏನಾದ್ರೂ ಕೆಲ್ಸಕ್ಕೆ ಹೋದಾಗ ಅವ್ರು ಏನಾದ್ರೂ ಕಾಣಿಸ್ರ, ಅವತ್ತು ಆ ಕೆಲ್ಸ ಇಲ್ದ್ರಿಲ್ಲ, ಖರೆ ಆ ವ್ಯಕ್ತಿ ಎದುರು ಹೋಗ್ಬಾರ್ದು ಅಂತ ನನ್ನ ಮನೆಗೆ ವಾಪಸ್ ಬಂದಿನಿ ನಾನು, ಶ್ರೀದೇವಿ ಹೂಗಾರ್ ಅಂದ್ರೆ. ಅಂಥವ್ರ ಜೊತೆಗೆ ಆ ಕಚೇರಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ನೋಡ್ರಿ, ಅವ್ರ ಮಾನಸಿಕ ಸ್ಥಿತಿ ಏನಾಗಿರ್ಬಾರ್ದು ನೋಡ್ರಿ. ಯಾವತ್ತೋ ಒಂದ್ ದಿವಸ, ಒಂದ್ ತಿಂಗಳಿಗೆ, ಎರಡು ತಿಂಗಳಿಗೆ ಹೋಗುವವರಿಗೆ ಅದು ಸಹನ್ ಮಾಡ್ಕೊಳ್ಳಕ್ ಆಗೋದಿಲ್ಲ. ಪ್ರತಿ ದಿನಾನು ಅವ್ರ ಜೊತೆಗೆ ಜೂಜಾಡೋದದ ನೋಡ್ರಿ, ಅದು ನಿಜವಾಗ್ಲೂ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ ವ್ಯಕ್ತಿ. ಜೊತೆಗೆ ಆ ಕೆಟ್ಟ ವಿಚಾರಗಳು, ಆಮೇಲೆ ನಕಾರಾತ್ಮಕ ವಿಚಾರಗಳು, ಮತ್ ಬಹಳ ಸಲ ಆಫೀಸ್ಗಳಲ್ಲಂತಿಲ್ಲ, ಎಲ್ಲಾ ಕಡೆ ಏನಾಗಿರ್ತದಂದ್ರ, ತಾನು ತಪ್ಪಿಸಿಕೊಳ್ಳೋದು, ತನ್ನ ಎದುರಿಗೆ ಇನ್ನೊಬ್ರಿಗೆ ಬ್ಲೇಮ್ ಮಾಡೋದು. ಒಂದ್ ಯಾವುದೋ ಇರ್ತದ, ಆಫೀಸರ್ ಬಂದಿರ್ತಾರ, ಕೇಳಿರ್ತಾರ, ತಾನು ಏನ್ ಮಾಡ್ತಾರಂದ್ರೆ ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ತಪ್ಪಿಸ್ಕೊಂಡು ಅದನ್ನ ಯಾರ ಮೇಲೆ ಹಾಕಿರ್ತಾರಂದ್ರೆ, ಯಾರು ಬಹಳ ಗರೀಬ್ ಶಾಂತ ಇರ್ತಾರ ನೋಡ್ರಿ, ಸಹನಾ ಭಾವನೆ ಇರ್ತದ ನೋಡ್ರಿ, ಅವ್ರ ಮೇಲೆ ಹಾಕಿರ್ತಾರ ಅಂದ್ರೆ ಅವ್ರು ತಪ್ಪದ ಅಂತ ಹೇಳಿ ಎತ್ತಿ ತೋರಿಸ್ತಾರೆ. ನಂಬಲ್ಲೆಲ್ಲ ಒಂದ್ ಏನು ಅಂದ್ರೆ, ಯಾವ ಟೀಚರ್ಸ್ ಇದ್ರು ಏನು ಕೇಳ್ರಿ, ಹೆಡ್ ಮಾಸ್ಟರ್ ಹೇಳಿಲ್ಲ ಅನ್ನುವಂಥದ್ದು ಒಂದ್ ತಪ್ಪಿಸ್ಕೊಂಡು ಬಿಡ್ತಾರೆ. ಸೀತಾ, ನೀವು ಯಾ ಹಿಂದಿನ ಹೆಡ್ ಮಾಸ್ಟರ್ ಜೊತೆ ಜಗಳ ಆಗಲ್ಯಾಕ ಅದು ಏನಾಗಲ್ಯಾಕ, ಫಸ್ಟ್ ಅವ್ರು ತಪ್ಪಿಸ್ಕೊಳ್ಳುವಂತ ಒಂದು ವೇ ಯಾವ್ದಿರ್ತದ ಅಂದ್ರೆ, ಹೆಡ್ ಮಾಸ್ಟರ್ ಹೇಳಿಲ್ಲ ಅಂತಾರೆ, ಬಂದಿನ ಆಫೀಸರ್ ಯಾರಿಗೆ ಬೈತಾರ ಅಂದ್ರೆ ಹೆಡ್ ಮಾಸ್ಟರ್ಗೆ ಬೈದಿರ್ತಾರೆ, ಹೆಡ್ ಮಾಸ್ಟರ್ಗೆ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತು. ಇನ್ನು ಹೆಡ್ ಮಾಸ್ಟರ್ ಯಾರಿಗೆ ಹೇಳ್ತಾರ ಅಂದ್ರೆ ಸಿ ಆರ್ ಪಿ ಹೇಳಿರ್ತಾರೆ, ಸಿ ಆರ್ ಪಿ ಏನು ಹೇಳಿಲ್ಲ ಅಂತೇಳಿ. ಅಂದ್ರೆ ಯಾವತ್ತೂ ಕೂಡ ತಪ್ಪಿಸಿಕೊಳ್ಳೋದದ ನೋಡ್ರಿ, ಅದು ನಿಜವಾದ ಸಿದ್ಧಾಂತ ಅಲ್ಲ ವ್ಯಕ್ತಿ, ಅದನ್ನ ಎದುರಿಸೋದು ಕಲಿಬೇಕು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ಮಾನಸಿಕ ಖಿನ್ನತೆಗೆ ಅಧಿಕಾರದಲ್ಲಿರುವಂತಹ ವ್ಯಕ್ತಿಯೋರ್ವನ ಕೆಟ್ಟ ನಡವಳಿಕೆಗಳು ಬಹಳ ಸಲ ಮಾನಸಿಕವಾಗಿ ಬಹಳ ಹೆಣ್ಮಕ್ಳಿಗೆ ಟಾರ್ಚರ್ ಆಗಿರ್ತದ. ನಮ್ಮ ಬಹಳ ಸಲ ನಿಮ್ಗೆ ಹೇಳ್ತೀನಿ, ಆದ್ರೆ ಹೆಣ್ಮಕ್ಳ ಸ್ವಭಾವ ಏನಂದ್ರೆ, ಒಂದ್ಸಲ ನಾವು ಯಾರಿಗಾದ್ರೂ ಬಾಯಿ ಬೀಚ್ ಹೇಳಿವಿ ಅಂದ್ರೆ, ನಮಗೆ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ನೋಡುವವರ ದೃಷ್ಟಿಕೋನ ಎಲ್ಲಿ ಕೆಟ್ಟು ಹೋಗ್ತದೇನೋ, ಅಥವಾ ನನ್ನ ಪರವಾಗಿ ಬಹಳ ಸಲ ಏನಂತಾರಂದ್ರು, ನೀವು ನೋಡಲ್ದೇನೆ ಅವ್ರು ಹೆಂಗ್ ನೋಡ್ತಾರ ಅನ್ನುವಂಥ ಮಾತು ಬರ್ತದೆ. ಇವ್ರು ಯಾರೋ ಒಬ್ರು ನಮ್ಮನ್ನ ಗುರಾಯಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಏನೋ ಒಂದ್ ಮಾತಿಗೆ ಕೇಳ್ತಾ ಇದ್ದಾರೆ ಎಂದಾಗ, ನಾವ್ ಯಾರಿಗಾದ್ರೂ ಹೇಳಕ್ ಹೋದ್ರೆ ಏನಾಗಿರ್ತದಂದ್ರೆ, ನೀವ್ ಯಾಕೆ ನೋಡಿರಿ ಅಂತ ಹೇಳಿ ಕಣ್ಣವ ನೋಡ್ಬೇಕಾಗ್ತದೆ, ಹೆಚ್ಚು ಕಡಿಮೆ ಆಗಿರ್ತದೆ. ಹಂಗಂತ ನಾವು ನೋಡಿ ಅಂದ್ರೆ ನಾವು ಕೆಟ್ಟವ್ರು ಇದ್ದೀವಿ ಅಂತ ಅರ್ಥ ಇಲ್ಲ. ಹಾಗಾಗಿಯೂ ಸಮೇತ ಈ ಅಧಿಕಾರ ವಲಯದಲ್ಲಿ ಇರುವವರದು, ಅದಕ್ಕೆ ಹೇಳ್ತೀನಿ ನೋಡ್ರಿ, ರಿಸಲ್ಟ್ ನೋಡಿ ಸಿ ಟಿ ಅಲ್ಲಿ ಬಹಳ ಹೆಚ್ಚಿಗೆ ಅಂಕ ತಗೊಂಡಾರಂತ ಅವ್ರಿಗೆ ಜಾಬ್ ಕೊಡೋಕ್ಕಿಂತನೂ ಅವ್ರ ವ್ಯಕ್ತಿತ್ವ ವಿಕಸನ ಅದ ಇಲ್ಲ ಅಂತ ಒಂದು ಪರೀಕ್ಷೆಯನ್ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡು, ಆಮೇಲೆ ಮೌಖಿಕ ಪರೀಕ್ಷೆಗಳು ಅಂತ ಹೇಳಿ ನಡೆದಿರ್ತಾವ, ರಿಟರ್ನ್ ಟೆಸ್ಟ್ ಮತ್ತು ಮೌಖಿಕ ಎರಡು ನಡೀತಾವ. ಆದ್ರೆ ಮೌಖಿಕದಾಗ ಮೇನ್ ಏನ್ ಕೇಳಿರ್ತಾರಂದ್ರೆ, ಮತ್ತೆ ಅಂಕಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳೇ ಇದ್ದಿರ್ತಾವ ಹೊರತಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಇರುವುದಿಲ್ಲ. ಹಾಗಾಗಿ ಯಾರಿಗೆ ಒಂದು ಅಧಿಕಾರವನ್ನ ಕೊಡ್ಬೇಕಾಗ್ಯದ, ಒಂದು ಅಧಿಕಾರದ ಸ್ಥಾನದಲ್ಲಿ ಇರ್ಬೇಕಾಗ್ಯದಂದ್ರ, ಅವ್ರಿಗೆ ಸಂಬಳ ಎಷ್ಟು ಜಾಸ್ತಿ ಇರ್ತದ ನೋಡ್ರಿ, ಅಷ್ಟೇ ವ್ಯಕ್ತಿತ್ವ ಅಷ್ಟೊಂದು ದೊಡ್ಡದಾಗಿರ್ಬೇಕು ಅವ್ರದ್ದು. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಹಾಗಾಗಿ ಅವ್ರ ಕೈಯೊಳಗ ಮಾಡೋರಿಗೆ ಏನು ಕೆಲಸ ಮಾಡೋರು ಇರ್ತಾರೆ ನೋಡ್ರಿ, ಮಾನಸಿಕವಾಗಿ ಅದೆಷ್ಟು ನೊಂದಿರ್ತಾರಂದ್ರ, ನಿಮ್ಗೆ ಹೇಳ್ತೀನಿ, ಕೆಲವೊಂದು ಆಫೀಸರ್ಸ್ ಬಂದ ಮೇಲೆ ಬಿ ಪಿ ಶುಗರ್ ಆಗಿರ್ತದ ಆ ಕಚೇರಿಯೊಳಗೆ ಇದ್ದವ್ರಿಗೆ.
ನಿಜವಾಗ್ಲೂ ಹೇಳ್ತೀನಿ, ಕೆಲವೊಂದು ಎಚ್ ಎಂಸ್ಗೆ ಬಿ ಪಿ ಶುಗರ್ ಯಾಕೆ ಹೆಚ್ಚದ ಅಂದ್ರೆ ಯಾರೋ ಒಬ್ಬರು ಅಸಿಸ್ಟೆಂಟ್ ಬಂದಿರ್ತಾರೆ, ಪೂರಾ ದಿನ ಎದ್ದು ನಿಂದನೆ ಮಾಡೋದು, ಆ ಆಫೀಸರಿಗೆ ಫೋನ್ ಮಾಡ್ದ ಈ ಆಫೀಸರಿಗೆ. ಈಗಂತೂ ಎಲ್ಲರ ಹತ್ರ ಮೊಬೈಲ್ ಇವೆ ನೋಡ್ರಿ, ಆ ಅಡುಗೆ ಮನೆಗಿಂದ ಒಂದಿಷ್ಟು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಒಂದಿಷ್ಟು ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಕಳಿಸ್ದ, ಅವ್ರಿಗೆ ಶೇರ್ ಮಾಡ್ದೆ, ಒಟ್ಟು ಬದನಾಮ್ ಮಾಡ್ತಾರೆ ನೋಡ್ರಿ. ಇಂಥದ್ದನ್ನೆಲ್ಲ ನೋಡಿ ಸಹಿಸದ ಕಾರಣಕ್ಕಾಗಿ ಅವ್ರ ಅನಾರೋಗ್ಯಕ್ಕೆ ಒಳಗಾಗಿರ್ತಾರೆ. ಹಾಗಾಗಿ ನಮ್ಮ ಸಂಬಂಧಗಳು ಏನವ ನೋಡ್ರಿ, ಅವೇ ನಮ್ಮ ಮಾನಸಿಕ ಖಿನ್ನತೆಗೆ ಕಾರಣ ಆಗಿರ್ತಾವೆ, ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ನಮ್ಮ ಮಾನಸಿಕ ಖಿನ್ನತೆಗೆ ಇನ್ನೂ ಒಂದು ಯಾವುದು ಕಾರಣ ಅಂದ್ರೆ, ಏಕದಮ್ಮಾಗಿ ಒಂದು ಆಘಾತ ಆಗೋದು ಮಾನಸಿಕವಾಗಿ. ಅದು ಮಾನಸಿಕ ಆಘಾತ ಯಾವುದು ಅಂದ್ರೆ, ನಾವು 100% ಒಬ್ಬರನ್ನ ನಂಬಿವಿ, 100% ನಮಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ, ಆದ್ರೆ ನಮ್ಮ ಎದುರಿನವ್ರ ಮೇಲೆ ನಾವು ವಿಶ್ವಾಸ ಮಾಡಿರ್ತೀವಿ, ಆದ್ರೆ ಆ ಎದುರಿನ ವ್ಯಕ್ತಿ ಆ ವಿಶ್ವಾಸವನ್ನ ಉಳಿಸಿಕೊಂಡಿಲ್ಲ ಅಂತ ತಿಳ್ಕೊಳ್ಳಿ. ಆ ಉಳಿಸಿಕೊಳ್ಳುವಂತ ಅರ್ಹತೆಯೂ ಇರ್ಲಿಕ್ಕಿಲ್ಲ, ಬಹಳ ಸಲ ಹಂಗಾಗಿರ್ತದ, ಅವ್ರಿಗೆ ಅರ್ಹತೆ ಇರೋದಿಲ್ಲ, ಆದ್ರೂ ನಾವು ವಿಶ್ವಾಸ ಮಾಡಿರ್ತೀವಿ. ಅಂತ ಟೈಮ್ ನೋಡೋದು ಸಮೇತ ಏನಾಗಿರ್ತದಂದ್ರ, ಮಾನಸಿಕ ಖಿನ್ನತೆ, ಮಾನಸಿಕ ನೋವು, ಮಾನಸಿಕ ಸಂಕಟ ಇರ್ತಾವ ನೋಡ್ರಿ, ಅದು ಯಾರಿಗೆ ಹೇಳ್ಕೊಳಕ್ ಆಗೋದಿಲ್ಲ. ಆದ್ರೂ ಒಳಗೊಳಗೆ ಅವ್ರು ಏನ್ ಮಾಡ್ತಾರ, ಕುದೀತಾ ಇರ್ತಾರ, ಒಳಗೊಳಗೆ ನೋವನ್ನ ಅನುಭವಿಸ್ತಾ ಇರ್ತಾರ. ಹಾಗಾಗಿ ಈ ಆಘಾತ ಏನದ ನೋಡ್ರಿ, ಈ ಮಾನಸಿಕ ಆಘಾತ ಮತ್ತು ದೈಹಿಕ ಅಪಘಾತ ಇವೆರಡೂ ಸಮೇತ ಮನುಷ್ಯನಿಗೆ ಮಾನಸಿಕ ಖಿನ್ನತೆಯನ್ನ ಕೊಟ್ಟಿರ್ತಾವ. ಮತ್ತೊಂದು ದೈಹಿಕ ಅಪಘಾತ ಅಂದ್ರೆ, ಒಂದು ನನಗೆ ನೆನಪಾಗೋದು ಏನು ಅಂದ್ರೆ, ಒಬ್ಬ ವ್ಯಕ್ತಿ ಗಟ್ಟಿ ಮುಟ್ಟಿಯಾಗಿದ್ದಾಗ ಇಡೀ ಮನೆಯಲ್ಲಿರುವಂತವ್ರು ಎಲ್ಲರೂ ಸಮೇತ ಬಹಳ ಕೇರ್ ಮಾಡಿರ್ತಾರೆ, ಬಹಳ ಜೀವ ಮಾಡ್ತಾರ. ಈಗ ಬೆಳಗ್ಗೆ ಈಗ ಬಹಳ ಸಲ ನೋಡ್ರಿ, ಒಂದು ನಿಮಗೆ ಒಂದು ಸತ್ಯ ಹೇಳೋದು ಯಾವುದು ಅಂದ್ರೆ, ಈಗ ರಿಟೈರ್ಮೆಂಟ್ ಆದ್ಮೇಲೆ ಜಾಬ್ ಅಲ್ಲಿ ಇರುವಂತಹ ವ್ಯಕ್ತಿಗೂ ಮತ್ತು ರಿಟೈರ್ಮೆಂಟ್ ಆಗಿರುವಂತಹ ವ್ಯಕ್ತಿಗೂ ಈ ಸಾವಿನ ಅಂತರವನ್ನ ನೋಡಿದ್ರೆ, ರಿಟೈರ್ಮೆಂಟ್ ಆದ್ಮೇಲೆ 4-5 ವರ್ಷ ಸಮೇತ ಬಹಳ ಜನ ಬದುಕೋದಿಲ್ಲ. ಯಾಕೆ ಬದುಕೋದಿಲ್ಲ ನಿಮ್ಗೆ ಗೊತ್ತಾ, ಒಂದು ಹೇಳ್ತೀನಿ ಅಲ್ಲಿ ಏನು ಕಾರಣ ಆಗಿರ್ತದಂದ್ರೆ, ಮೊದಲು ಜಾಬ್ ಮಾಡೋ ಹೊತ್ತಿನಾಗ ಟೈಮ್ ಟು ಟೈಮ್ ಅವ್ರದ್ದೆಲ್ಲ ವ್ಯವಸ್ಥೆನೂ ಆಗಿರ್ತದೆ. ಬೆಳಗ್ಗೆ ಅವ್ರಿಗೆ ಊಟ ಸಿಗ್ತದೆ, ತಿಂಡಿ ಸಿಗ್ತದೆ, ಟಿಫನ್ ಮಾಡ್ಕೊಡ್ತಾರೆ, ಆಮೇಲೆ ಸ್ನಾನಕ್ಕೆ ನೀರು ಚಹಾ ಬೇಕಾಗಿರ್ತವೆ, ಅವ್ರಿಗೆಲ್ಲನೂ ಬಾತ್ರೂಮ್ ಅವ್ರಿಗೆ ಅವ್ರಿಗೆ ಮೊದಲು ಆದಮೇಲೆ ಉಳಿದವರೆಲ್ಲ ಬಳಸ್ತಾರೆ, ಆಮೇಲೆ ಊಟ ತಿಂಡಿ ಎಲ್ಲನೂ A to Z ಎಲ್ಲ ವ್ಯವಸ್ಥೆ ಟೈಮ್ ಟು ಟೈಮ್ ಆಗಿರ್ತದೆ ಎಲ್ಲಿ ಜಾಬ್ ಮಾಡೋ ಹೊತ್ತಿನಲ್ಲಿ. ಆಮೇಲೆ ಅವ್ರ ಡಿಮ್ಯಾಂಡ್ನು ಜಾಸ್ತಿ ಆಗಿರ್ತದೆ, ಯಾಕಂದ್ರೆ ಹಣ ಅವ್ರ ಹತ್ರ ಜಾಸ್ತಿ ಇರ್ತದೆ ಅಂತ. ಮನೆಯಲ್ಲಿ ಹೆಂಡತಿಯಾಗಲಿ, ಮಕ್ಕಳಾಗಲಿ, ಸೊಸೆಯರಾಗಲಿ, ಮೊಮ್ಮಕ್ಕಳಾಗಲಿ, ಅವರೆಲ್ಲರೂ ಅವ್ರ ಮಾತಂದ್ರೆ ಇಲ್ಲಿ ತಲೆ ಮೇಲೆ ಇಟ್ಕೊಂಡು ಅವ್ರಿಗೆ ಕೇರ್ ಮಾಡಿರ್ತಾರೆ. ಆದ್ರೆ ಯಾವಾಗ ಅವ್ರು ರಿಟೈರ್ಮೆಂಟ್ ಆಗಿ ಮನೆಗೆ ವಾಪಸ್ ಬಂದಿರ್ತಾರೆ ನೋಡ್ರಿ, ಈವನ್ ಅವ್ರಿಗೆ ಒಂದ್ ಸಲದ ಊಟ ಕೊಡ್ಬೇಕಂದ್ರೆ ಎಲ್ಲಿಗೆ ಹೋಗೋರಿದ್ರೆ ಅಂತ ಊಟ ಮಾಡೋರಿದ್ರಿ ಅಂತ ಹೆಂಡತಿನೇ ಕೇಳುವಂಥದ್ದು ನಾನು ಕೇಳೀನಿ. ಹಾಗಾಗಿ ಅವ್ರಿಗೆ ಟೈಮ್ ಟು ಟೈಮ್ ಯಾವುದೇ ಊಟನೂ ಸಿಗೋದಿಲ್ಲ, ಯಾವುದೇ ವ್ಯವಸ್ಥೆನೂ ಸಿಗೋದಿಲ್ಲ, ಒಂದ್ ರೀತಿ ನೆಗ್ಲೆಕ್ಟ್ ಆಗ್ಬಿಡ್ತಾರೆ, ಕೇರ್ಲೆಸ್ ಆಗ್ಬಿಡ್ತಾರೆ, ಯಾರು ಸಮೇತ ಕೇರ್ ಮಾಡೋದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರ, ಬರೀ ವಾಕಿಂಗ್ ಹೋದ್ರೆ 3-3 ತಾಸು ಮನೆಗೆ ವಾಪಸ್ ಬರೋದಿಲ್ಲ. ಹಾಗಾಗಿ ಸಮೇತ ವಯಸ್ಸಾದಂತೆ ವ್ಯಕ್ತಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಹಾಗಾಗಿ ಒಂದು ನಾವು ಯೌವನದಲ್ಲಿ ಇರುವವರು, ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಅಥವಾ ನಾನು ಸೊಸೆ ಇದ್ದೀನಿ ಮತ್ತು ಮಗಳಿರ್ಬೋದು, ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳೋಣ, ನಾವು ಯಾರು ಸಮೇತ ಚಿರಂಜೀವಿಗಳಲ್ಲ. ನಾನು ಇಷ್ಟು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ 20 ವರ್ಷ ಶ್ರೀದೇವಿ ಹೂಗಾರ ಹಿಂಗೆ ಇರ್ತಾಳಂತ ಏನೂ ಇಲ್ಲ, ಏನೂ ಇಲ್ಲ, ಶಾಶ್ವತ ಅನ್ನುವಂಥದ್ದು ಏನಿಲ್ಲ. ಹಾಗಾಗಿ ಇವತ್ತು ಆ ಹಿರಿಯರ ವ್ಯವಸ್ಥೆ ಏನದ ನೋಡ್ರಿ, ಅದು ಏನಾದರೂ ನಾವು ಸರಿ ಮಾಡಿಲ್ಲ ಅಂತ ತಿಳ್ಕೊರಿ, ಅವಾಗ ಏನಾಗಿರ್ತದಂದ್ರೆ ನಮ್ದು ವಯಸ್ಸಾದಾಗ ನಮ್ಮ ಮಕ್ಕಳು ತಯಾರಾಗಿರ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ಆ ರೀತಿ ಬದಲಾವಣೆ ಆಗಬಾರ್ದು ಅಂದ್ರೆ, ನಾವು ನಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಎಷ್ಟು ಗೌರವ ಕೊಡ್ತೀವಿ, ಎಷ್ಟು ಕಾಳಜಿಯಿಂದ ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ದೊಡ್ಡ ಪಾಯಿಂಟ್ ಆಗಿರ್ತದೆ. ಹಾಗಾಗಿಯೂ ಸಮೇತ ವಯಸ್ಸಾದವರ ಹತ್ತಿರ, ವಯಸ್ಸಾದವರಿಗೂ ಸಮೇತ ಮಾನಸಿಕ ಖಿನ್ನತೆಗಳು ಕಾಡ್ತಾ ಇರ್ತವೆ. ಜೊತೆಗೆ ರಿಟೈರ್ಮೆಂಟ್ ಆದ್ಮೇಲೆ ಏನಾಯ್ತದೆ, ಅದು ಖಿನ್ನತೆಯಿಂದ ಇಲ್ಲಿ ಖಿನ್ನತೆಗೆ ಗಂಡು ಮಕ್ಕಳು ಜಾಸ್ತಿ ಒಳಗಾಗುವುದನ್ನು ನೋಡ್ತೀವಿ. ಯಾಕಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಹೆಣ್ಮಕ್ಳು ಆಗೋದಿಲ್ಲ. ಹೆಣ್ಮಕ್ಳು ಯಾಕೆ ಆಗೋದಿಲ್ಲ ಅಂದ್ರೆ, ಹೆಣ್ಮಕ್ಳ ಹತ್ರ ಒಂದು ಕೆಪಾಸಿಟಿ ಇದೆ, ಅದು ಯಾವುದೋ ಅಂದ್ರೆ ಅಡ್ಜಸ್ಟ್ಮೆಂಟ್. ಹೆಣ್ಮಕ್ಳು ಸುಖ ಬಂದ್ರೂ ಸುಖಾನೂ 100% ಸ್ವೀಕಾರ ಮಾಡ್ತಾಳೆ, ದುಃಖ ಬಂದಾಗೂ ಸಮೇತ 100% ಸ್ವೀಕಾರ ಮಾಡ್ತಾಳೆ. ಅಂದ್ರೆ ತನ್ನ ಯೋಚನೆಗಳನ್ನ ಯಾವ ರೀತಿ ಬೇಕು ಆ ರೀತಿ ಬದಲಾವಣೆ ಮಾಡಿಕೊಳ್ಳುವಂತ ಶಕ್ತಿ ಮತ್ತು ಸಾಮರ್ಥ್ಯ, ಅವನ್ ಗಟ್ಟಿತನ ಅದ ನೋಡ್ರಿ, ಅದು ಹೆಣ್ಮಕ್ಳಿಗೆ ಜಾಸ್ತಿ ಇರ್ತದೆ. ಇದು ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಆದ್ರೆ ಗಂಡ್ ಮಕ್ಳಿಗೆ ಏನಿರ್ತದೆ ಅಂದ್ರೆ, ಮಾನಸಿಕವಾಗಿ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ನೋವು. ಆಮೇಲೆ ಒಂದು ಫ್ರೀಕ್ವೆನ್ಸಿಯಲ್ಲಿ ಅವ್ರು ಇಡೀ ಲೈಫ್ ನಡೆದಿರ್ತಾರೆ. ಈ 60 ವಯಸ್ಸು ರಿಟೈರ್ಮೆಂಟ್ ಆಗಸ್ತಕ ಒಂದೇ ಫ್ರೀಕ್ವೆನ್ಸಿಯಲ್ಲಿ ನಡೆದಿರ್ತದೆ. ಬೆಳಗಿಂದು ಯಾವ ಟೈಮ್ ಟೇಬಲ್ ಇರ್ತದೆ ಅದೇ ಇರ್ತದೆ, ಸಾಯಂಕಾಲಕ್ಕೆ ಏನು ನಡೀತದೆ ಅದೇ ನಡೀತದೆ, ರಾತ್ರಿ ಏನು ನಡಿಬೇಕು. ಆದ್ರೆ ಯಾವಾಗ ರಿಟೈರ್ಮೆಂಟ್ ಆಗಿ ಮನೆಗೆ ಬರ್ತಾರೆ ನೋಡ್ರಿ, ಇಡೀ ಅಲ್ಲೋಲ ಕಲ್ಲೋಲ ಆಗಿರ್ತದೆ, ಯಾರು ಕೇರ್ ಮಾಡೋದಿಲ್ಲ. ಅವ್ರು ಮಾತಾಡ್ಬೇಕಂದ್ರೂ ಯಾಕೆ ಕೆಲವರು ಅವಮಾನ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮನೆಗಿನವ್ರು ಅವ್ರ ಮಾತಿಗೆ ಗಮನ ಕೊಡೋದಿಲ್ಲ. ಅವಾಗ ಏನಾಗ್ತದಂದ್ರೆ ಮನುಷ್ಯನಿಗೆ ಅವತ್ತಿಗೂ ಮತ್ತೆ ಇವತ್ತಿಗೂ ಇಷ್ಟೊಂದು ವ್ಯತ್ಯಾಸ ಐತಿ, ಈಗ ನಾನು ಇದ್ದೇನು ಮಾಡಲಿ ಅನ್ನುವಂಥ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಗಂಡು ಮಕ್ಕಳಲ್ಲಿ ಬಂದಿರ್ತದೆ. ಹಾಗಾಗಿ ಅವ್ರ ಮಾನಸಿಕ ಖಿನ್ನತೆ ಒಳಗಾಗ್ತಾರೆ. ಆಮೇಲೆ ಹೆಣ್ಮಕ್ಳು ಏನು ಮಾಡ್ತಾರೆ, ಮಕ್ಕಳು ಅಂತ, ಮೊಮ್ಮಕ್ಕಳು ಅಂತ, ಆ ಮಗಳ ಮನೆಗೆ ಹೋದ, ಈ ಮಗಳ ಮನೆಗೆ ಹೋದ, ಹಬ್ಬ ಬಂತು, ಅದು ತೊಗೊಂಡ, ಇದು ತೊಗೊಂಡ. ನಿಮ್ಗೆ ರಿಯಲ್ ಆಗಿ ಹೇಳ್ತೀನಿ,
ನಿಜವಾಗ್ಲೂ ಹೇಳ್ತೀನಿ, ನಾನು ನಿನ್ನೆ ಮೊನ್ನೆ ಒಬ್ಬರು 65 ವಯಸ್ಸಿಂದ ಅಜ್ಜಿ ಒಬ್ರಿಗೆ ನಾನು ನೋಡೀನಿ. ಅವರು ಬ್ಲೌಸ್ ಹೊಲಿಲಾಕ್ ಹಾಕ್ಲತ್ತಿರು. ನಾನು ನೋಡ್ದೆ, ನಾನು ಕೇಳ್ದೆ ಎಲ್ಲಿ ನಡೆದಿರಿ ಅಜ್ಜಿ ಅಂದ್ರೆ ಬ್ಲೌಸ್ ಹೊಲಿಯಕ್ ಹಾಕ್ಲತ್ತಿದ್ದೀನ ಅಂತ. ನಂದ್ರೆ ಈ ಬ್ಲೌಸ್ ಯಾಕಂದ್ರೆ ಇಲ್ಲ ಮ್ಯಾಚಿಂಗ್ ಬೇಕಾಗ್ಯದದು, ಅದು ಮ್ಯಾಚಿಂಗ್ ಇದ್ದಿಂದ ಹಾಳಾಗ್ಯದ, ಅದಕ್ಕೆ ಹೊಸ ಹೊಲಿಸ್ಲತ್ತೀನಿ. ವಯಸ್ಸು ಎಷ್ಟಾಗ್ಯದ ಅಂದ್ರೆ 65-70 ವಯಸ್ಸದ. ಅಂದ್ರೆ ಹೆಣ್ಮಕ್ಳ ಹತ್ರ ಏನಿರ್ತದಂದ್ರೆ ಅದು ಜೀವಿಸುವಂತಹ ಉತ್ಸಾಹ ಇರ್ತದೆ ನೋಡ್ರಿ, ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ. ಆದ್ರೆ ಗಂಡು ಮಕ್ಕಳಲ್ಲಿ ಆಗೋದಿಲ್ಲ. ಅದಕ್ಕೆ ನೋಡ್ರಿ, ಒಂದು ಜೋಡಿ ಅನ್ನುವಂಥದ್ದು ಏನಾದರೂ ಕಡ್ದು ಹೋದ್ರೆ ಹೆಣ್ಮಗಳು ಬದುಕ್ತಾಳೆ, ಹೆಣ್ಮಗಳು ಹೋರಾಟ ಮಾಡ್ತಾಳೆ. ಆದ್ರೆ ಭಾಳ ಸಲ ನಮ್ಮ ಸಮಾಜ ಏನು ಮಾಡ್ಯದಂದ್ರೆ ಅರ್ಥನೇ ವಿಚಿತ್ರ ಮಾಡ್ಕೊಳ್ಳೋದು. ಭಾಳ ಎಲ್ಲರಿಗೂ ಏನನ್ನಿಸ್ತದೆ, ಗಂಡು ಮಕ್ಕಳು ಭಾಳ ಗಟ್ಟಿಯಾಗಿರ್ತಾರೆ, ಹೆಣ್ಮಕ್ಳು ಸ್ಮೂತ್ ಆಗಿರ್ತಾರೆ. ನೋ, ಇಲ್ಲ, ನಿಜವಾಗ್ಲೂ ಹೆಣ್ಮಕ್ಳು ಗಟ್ಟಿಯಾಗಿರ್ತಾರೆ, ಗಂಡು ಮಕ್ಕಳೇ ಭಾಳ ಸ್ಮೂತ್ ಆಗಿರ್ತಾರೆ ಅಂತ ನಾನು ಅನ್ಕೊಂಡಿನಿ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಆದ್ರೆ ಗಂಡು ಮಕ್ಳದ್ದು ಏನಿರ್ತದೆ, ಭಾಷೆ ಸ್ವಲ್ಪ ಹೊರಟಿರ್ತಾವೆ, ಆಮೇಲೆ ತಮ್ಮ ಭಾವನೆಗಳನ್ನು ಹೊರಗೆ ಹಾಕೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಹೊರಟ ಅನ್ನಿಸ್ತಾರೆ ಗಂಡು ಮಕ್ಳು ಅಂದ್ರೆ, ಭಾವನೆ ಹೊರಗೆ ಹಾಕೋದಿಲ್ಲ ಅವರು. ಆಮೇಲೆ ಭಾಷೆ ಭಾಳ ಮೃದುವಾಗಿ ಬಳಸೋದಿಲ್ಲ, ಏನದ ಅದನ್ನೇ ಹೇಳಿರ್ತಾರೆ. ಆದ್ರೆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದ್ರೆ ಅಲಂಕಾರಗಳನ್ನು ಬಳಸಿ ಭಾಳ ಮೃದುವಾಗಿ ಮಾತಾಡ್ತಾರೆ. ಸಿಟ್ಟು ಬಂದ್ರೆ ಸಿಟ್ಟು ಅಷ್ಟೇ ತೇಜ್ ಆಗಿರ್ತದೆ, ಭಾಳ ರಫ್ ಆಗಿರ್ತದೆ ಸಿಟ್ಟು ಅಷ್ಟೇ, ಮತ್ತು ಶಾಂತ ಆದರೂ ಅಷ್ಟೇ ಮೃದುವಾಗಿರುವಂಥ ಇವೆರಡು ಸ್ವಭಾವಗಳಲ್ಲಿ ವ್ಯತ್ಯಾಸ ಆಗಿರ್ತದೆ. ಹಾಗಾಗಿ ಸ್ವಲ್ಪ ಇಲ್ಲಿ ನಾವು ವಯಸ್ಸಾದವರ ಕುರಿತ ಯೋಚನೆ ಮಾಡೋದು ಮಾಡಬೇಕು. ಆಮೇಲೆ ಇನ್ನೂ ಒಂದು ಹೇಳೋದು ನಿಮಗೇನು ಅಂದರೆ, ಎಲ್ಲಿ ಮಾನಸಿಕ ಖಿನ್ನತೆಗೆ ವ್ಯಕ್ತಿ ಒಳಗಾಗ್ತಾನಂದ್ರೆ, ಒಂದು ಯಾವುದೋ ಒಂದು ಕೆಲಸ ಬಂದಿರ್ತದೆ, ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಮಯ ಬಂದಿರ್ತದೆ, ಅವಾಗ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳದ ಕಾರಣಕ್ಕಾಗಿ ಮುಂದೆ ಬಹಳ ದೊಡ್ಡ ಲಾಸ್ ಅನ್ನ ಅನುಭವಿಸಿರ್ತಾರೆ. ಅವಾಗ ಅವಾಗ ಫಸ್ಟ್ ಫಸ್ಟ್ ಇರೋ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾರೋ ಹೇಳಿರ್ತಾರೆ ಏನು ಅಂದ್ರೆ, ಏ ಇಲ್ರಿ ಇದು ಒಂದು ಕೆಲಸ ಮಾಡ್ರಿ, ನಿಮ್ಗೆ ಇಂತಿಂತ ಬೆನಿಫಿಟ್ ಬರ್ತದ, ಇಷ್ಟೆಲ್ಲ ನಿಮ್ಗೆ ಇನ್ಕಮ್ ಜನರೇಟ್ ಆಗ್ತದ, ಇದು ಆಯ್ತದ, ಅದು ಆಯ್ತದ, ಎಲ್ಲ ಹೇಳಿರ್ತಾರೆ. ಅವಾಗ ಅವ್ರಿಗೆ ಅರ್ಥ ಆಗೋದಿಲ್ಲ. ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಯಾವ ವ್ಯಕ್ತಿ ಬಂದು ಅವ್ರಿಗೆ ಸಜೆಷನ್ ಕೊಟ್ಟಾರ, ಹೇಳಿರ್ತಾರ, ಅವ್ರು ಲಕ್ಷಾಂತರ ರೂಪಾಯಿ ಗಳಿಕೆಯನ್ನ ಅದೇ ಕೆಲಸದಿಂದ ಮಾಡಿರ್ತಾರೆ, ಇವ್ರು ಆ ಟೈಮಿನ ಟುಕ್ರಾಸ್ ಇರ್ತಾರೆ ಒಲ್ಲ ಅಂತ ಹೇಳಿರ್ತಾರೆ. ಅವಾಗ ಏನಿರ್ತದಂದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಕಾರ್ ತಗೊಂಡು ತಿರುಗಾಡ್ತಾರೆ, ಮತ್ತೆ ಏನೇನೋ ಮಾಡಿರ್ತಾರೆ, ಇದೆಲ್ಲಾನು ನೋಡಿ ಸಮೇತ ಅವ್ರಿಗೆ ಒಳಗಿಲ್ಲೋ ಒಂದು ರೀತಿಯ ಕಸಿವಿಸಿ ಆಗ್ತದೆ. ಹಾಗಾಗಿ ಯಾವಾಗಲೂ ಜೀವನದಲ್ಲಿ ನಮ್ಮ ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಬೇಕು. ನಮ್ಮ ನಿರ್ಧಾರಗಳನ್ನು ಇನ್ನೊಬ್ಬ ವ್ಯಕ್ತಿ ತೆಗೆದುಕೊಳ್ತಾರೆ ಅಂದ್ರೆ ನಾವು ಬಹಳ ಕಮ್ಜೋರ್ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಯಾವುದೇ ಅದ ನೋಡ್ರಿ, ಅದು ಎಷ್ಟೇ ಅನಿವಾರ್ಯ ಇರಲಿ, ಅದು ಎಷ್ಟೇ ಅಗತ್ಯ ಇರಲಿ, ಅದು ಏನೇ ಇರಲಿ, ಒಂದ್ಸಲ ನಾನಂತೂ ಹಿಂಗೆ ಅನ್ಕೊಂಡಿನಿ, ಯಾವುದೋ ಒಂದು ನಿರ್ಧಾರ ತಗೊಂಡಿನಿ, 100% ನಾವು ಸಕ್ಸಸ್ ಆಗ್ತೀವಿ ಅಂತ ಇಲ್ಲ, ಬಹಳ ಸಲ ಫೇಲ್ಯೂರ್ ಆಗ್ತೀವಿ. ಆದ್ರೆ ಒಂದು ಏನೇ ಇರ್ತದೆ ಅಂದ್ರೆ, ಎಲ್ಲಿ ನಾವು ಫೇಲ್ಯೂರ್ ಆಗಿವಿ ಅಲ್ಲಿ ನಮ್ಗೆ ಒಂದಿಷ್ಟು ಅನುಭವ ಬಂದಿರ್ತದೆ, ಒಂದಿಷ್ಟು ಕಲಿಕೆ ಆಗಿರ್ತದೆ. ಮತ್ತು ಎಲ್ಲಿ ನಾವು ಯಶಸ್ವಿ ಆಗಿವಿ ಅದನ್ನ ನಾವು ಇನ್ನೊಬ್ರಿಗೆ ಹೇಳ್ಬೋದು, ಈ ದಾರಿಯಿಂದ ಹೋದ್ರೆ ಯಶಸ್ಸನ್ನು ನಾವು ಪಡ್ಕೊಳ್ಬೋದು ಅಂತ. ಹಾಗಾಗಿ ನಮ್ಮ ನಿರ್ಧಾರಗಳನ್ನ ನಾವು ಏನಾದರೂ ತೆಗೆದುಕೊಂಡಿಲ್ಲ ಅಂತ ತಿಳ್ಕೊರಿ, ಅವಾಗ ವಯಸ್ಸಾದ ಮೇಲೆ 100% ಮಾನಸಿಕ ಖಿನ್ನತೆಗೆ ನಾವು ಒಳಗಾಗ್ತೀವಿ. ಯಾಕಂದ್ರೆ ಯಾವ ಟೈಮಿಗೆ ಏನು ಮಾಡಬೇಕು ಅದು ಮಾಡೋದಕ್ಕೆ ನಮ್ಮ ಹತ್ರ ಧೈರ್ಯ ಇರೋದಿಲ್ಲ. ಈ ಸಮಾಜವನ್ನು ನೋಡಿ ಹೆದರ್ತೀವಿ, ಕುಟುಂಬದವರು ಏನೋ ಅಂತಾರೆ ಅಂತೇಳಿ ಅಂದ್ಕೊಂಡಿರ್ತೀವಿ, ಮತ್ತು ನಮ್ಮಲ್ಲೆಲ್ಲ ಆಜು ಬಾಜು ಅಣ್ತಂಕಿ ಎಲ್ಲ ಇದ್ದಿರ್ತಾರೆ ನೋಡ್ರಿ, ಅವ್ರಿಗೆ ನೋಡಿ ಹೆದರ್ತೀವಿ. ಆಮೇಲೆ ಯಾರೋ ನಮ್ಮ ಕೊಲೀಗ್ಸ್ ಇರ್ತಾರೆ, ನಮ್ಮ ಸಹೋದ್ಯೋಗಿಗಳಿರ್ತಾರೆ, ಅವ್ರೇನು ಅಂತಾರೆ, ಡಿಪಾರ್ಟ್ಮೆಂಟ್ದವ್ರಿಗೆ ಏನೋ ಅನಿಸ್ತದೆ, ಇದೆಲ್ಲನೂ ಅಂದ್ಕೊಂಡು 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 ಮಾಡೋ ಕೆಲಸವನ್ನು ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ 65% ಜನ ವಯಸ್ಸಾದ ಮೇಲೆ ಪಶ್ಚಾತ್ತಾಪನೆ ಪಡ್ತಾ ಇರ್ತಾರಂತ. 65% ಅಂದ್ರೆ 100ರಲ್ಲಿ 65% ಜನ ತಮ್ಮ ನಿರ್ಧಾರಗಳನ್ನು ತಾವು ಸರಿಯಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹಾಗಾಗಿ ನನಗನ್ಸದ ಈ ಕಡೆ 35 ಇದೆಯೋ ನೋಡ್ರಿ, ಆ 35ಅಲ್ಲಿ ಇನ್ನೊಂದಿಷ್ಟು ಇನ್ಕ್ರೀಸ್ ಆಗ್ಬೇಕು, ಇನ್ನೊಂದಿಷ್ಟು ಜಾಸ್ತಿ ಆಗುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿನಿ. ಜೊತೆಗೆ ಇನ್ನೂ ಒಂದು ಮಾನಸಿಕ ಖಿನ್ನತೆಗೆ ಒಂದು ಕೊನೆಯ ಕಾರಣವನ್ನು ಹೇಳಿ, ಮೋಸ್ಟ್ ಟೈಮ್ ಆಗಿದೆ ಅಂದ್ಕೊಂಡು. ಅದು ಕೊನೆಯ ಕಾರಣ ಯಾವುದು ಅಂದ್ರೆ, ಒಂದು ಯಾವುದು ಏಮ್ ಇಟ್ಟಿರ್ತೀವಿ ನಾವು, ಒಂದು ಗುರಿಯನ್ನು ಇಟ್ಟಿರ್ತೀವಿ, ಒಂದು ಸಾಧಿಸಬೇಕು ಅಂದ್ಕೊಂಡಿರ್ತೀವಿ. ಆದ್ರೆ ಒಂದು ವ್ಯವಸ್ಥೆಯ ಒಳಗೂ ಅಥವಾ ಕೌಟುಂಬಿಕ ಸಮಸ್ಯೆಗಳಿಂದನೂ ಅಥವಾ ನಮ್ಮ ಮಾನಸಿಕ ವ್ಯವಸ್ಥೆಯಿಂದನೂ ಅಥವಾ ನಮ್ಮ ಬೌದ್ಧಿಕ ಸಾಮರ್ಥ್ಯದ ಕೊರತೆಯಿಂದನೂ ನಾವು ಒಂದು ಗುರಿಯನ್ನು ಮುಟ್ಟೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅವಾಗ ಆಟೋಮೆಟಿಕ್ ಆಗಿ ಏನಾಗಿರ್ತದೆ ಅಂದ್ರೆ ಮಾನಸಿಕ ಖಿನ್ನತೆಗಳು ಬಂದಿರ್ತವೆ. ಈಗ ವಿದ್ಯಾರ್ಥಿ ಜೀವನದಲ್ಲಿ, ಸ್ಟೂಡೆಂಟ್ ಲೈಫ್ನಲ್ಲಿ ವಿದ್ಯಾರ್ಥಿ ಏನು ಮಾನಸಿಕ ಖಿನ್ನತೆಗಳ ಸಂಖ್ಯೆನೂ ಸಮೇತ ಜಾಸ್ತಿ ಆಗಿರ್ತದೆ. ಯಾಕಂದ್ರೆ ಅವ್ರು ಪ್ಲಾನ್ ಮಾಡಿರ್ತಾರೆ, ಏನು ಅಂದ್ರೆ 99% ತಗೋಬೇಕು ಅಂತೇಳಿ ಪ್ಲಾನ್ ಮಾಡಿರ್ತಾರೆ. ಇಡೀ ಒಂದು ವರ್ಷ ಓದಿರ್ತಾರೆ, ಎಲ್ಲನೂ ಸ್ಟ್ರಗಲ್ ಮಾಡಿರ್ತಾರೆ. ಆದ್ರೆ ಅವ್ರು ಅಂದುಕೊಂಡಿರೋಕ್ಕಿಂತನೂ ಬಹಳ ಡಿಫ್ರೆಂಟ್ ಆಗಿಯೋ ಅಥವಾ ಅವ್ರ ಯೋಚನೆಗಿಂತನೂ ಆಚೆ ಇರುವಂತ ಒಂದಿಷ್ಟು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ಅವ್ರ ತಲೆ ನಡೆಯೋದಿಲ್ಲ. ಅವ್ರದ್ದು ವಿಶ್ವಾಸ ಎಲ್ಲ ಏನಾಗಿರ್ತದಂದ್ರು, ಅಯ್ಯೋ ನಾ ಏನು ಅನ್ಕೊಂಡ, ಇದು ಏನಾಯ್ತು ಅಂತೇಳಿ ಅನ್ಕೊಂಡು ಅವ್ರು ಸರಿಯಾಗಿ
ಪರೀಕ್ಷೆಯನ್ನು ಬರೆಯೋದಿಲ್ಲ, ನಾಳೆ ಅವ್ರ ರಿಸಲ್ಟು ಸರಿಯಾಗಿ ಬರೋದಿಲ್ಲ, ಅವಾಗ ಆಟೋಮೆಟಿಕ್ಕಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಈಗ ನನ್ನ ರಿಲೇಷನ್ನಲ್ಲಿ ನಡೆದಿರುವಂಥ ಒಂದು ಘಟನೆಯನ್ನು ಹೇಳಿ ಈ ವಿಚಾರಕ್ಕೆ ನಾನು ವಿರಾಮ ಕೊಡ್ತೀನಿ. ನಮ್ದು ಏನಾಯಿತು ಅಂದ್ರೆ, ನಮ್ದು ಮಾಮನ ಮಗ ಒಬ್ಬರು ಇದ್ದರು, ಅವ್ರ ಹೆಸರು ನಾ ಹೇಳೋದಿಲ್ಲ. ಅದು ಏನಾಯಿತು ಅಂದ್ರೆ, ಪಿ ಯು ಸಿ ಸೆಕೆಂಡ್ ಇಯರ್ ಇದ್ದಾಗ ಭಾಳ ರ್ಯಾಂಕ್ ಸ್ಟೂಡೆಂಟ್, ಭಾಳ ಅಂದ್ರೆ ಭಾಳ ಹುಷಾರವ ಹುಡುಗ, ಎಷ್ಟು ಹುಷಾರಂದ್ರೆ ಅವ್ನ ಕ್ಲಾಸ್ನೊಳಗೆ ಅವ ರ್ಯಾಂಕ್ ಸ್ಟೂಡೆಂಟ್. ಆದ್ರೆ ಏನಾಯಿತು ಅಂತಂದ್ರೆ, ಗಣಿತ ಪರೀಕ್ಷೆ ದಿನ ಫಸ್ಟ್ ಒಂದು ಪೇಪರ್ ಕೊಟ್ಟನು, ಸೆಕೆಂಡ್ ಮ್ಯಾಥ್ಸ್ ಟೈಮಿನ ಅವ್ಗೆ ಏನಾಯ್ತು ಅಂದ್ರೆ, ಮನ್ಯಾಗ ನೆನಪು ಹೋಗಿ ಕಂಪಾಸ್ ಮನ್ಯಾಗ ಬಿಟ್ಟು ಬಂದು. ನಾವು ಕಂಪಾಸ್ ಬಿಟ್ಟಾಗ ನೀವು ನೋಡ್ರಿ ಭಾಳ ಹುಷಾರಂತೀವಿ ನೋಡ್ರಿ, ಅವೇ ಹೆಚ್ಚಿಗೆ ಎಡ್ವರ್ಟ್ ಮಾಡ್ಕೊಂಡಿರ್ತಾವ, ಇವು ಸ್ವಲ್ಪ ಕಡಿಮೆ ಇರ್ತಾವ ನೋಡ್ರಿ, ಅವು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾವೆ. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಅವ್ರಿಗೆ ಮೈಂಡ್ ಸೆಟ್ ಆಗಿರ್ತದೆ, ಯಾವಾಗ ಯಾವಾಗ ಅವಾಗ ಎಲ್ಲ ಮಾಡ್ಕೊಂಡಿರ್ತಾರೆ. ಆದ್ರೆ ಇವ್ರು ಭಾಳ ಹುಷಾರಿರ್ತಾರೆ ನೋಡ್ರಿ, ಇವ್ರು ಸೆಲ್ಫ್ ತನ್ನ ಮೇಲೆ ತಾನೇ ನಂಬಿಕೆ ಇರ್ತದೋರಿ, ಬೇರೆಯವ್ರ ಮೇಲೆ ಏನು ಮಾಡೋದಿಲ್ಲ. ಅವ್ ಕಂಪಾಸ್ ಮನ್ಯಾಗ ಬಿಟ್ಟು ಬಂದಿರುವ ಕಾರಣಕ್ಕಾಗಿ ಎಕ್ಸಾಮ್ ಇನ್ನೇನು ಸ್ಟಾರ್ಟ್ ಆಗಬೇಕು, ಅವು ವಾಪಸ್ ಆಟೋಲಿಂದ ಮನೆಗೆ ಹೋದ. ಮನೆ ಎಷ್ಟು? 4 ಕಿಲೋಮೀಟರ್ ಮನೆ. ಒಂದು ಆಟೋ ಮಾಡಿಕೊಂಡು ಮನೆಗೆ ಹೋಗಿ ಮನೆಲಿಂದ ಕಂಪಾಸ್ ತೊಗೊಂಡು ವಾಪಸ್ ಬರಟ್ಗೆ ಪೇಪರ್ ಸ್ಟಾರ್ಟ್ ಆಗಿ 15-20 ನಿಮಿಷ ಆಗಿರ್ತದೆ ಮ್ಯಾಥ್ಸ್ ಪೇಪರ್ ದಿವಸ. ಅವಾಗ ಅವನಿಗೆ ಏನಾಯ್ತು ಅಂದ್ರೆ, ಈಗ ಮುಗೀತು, ರ್ಯಾಂಕ್ ಬರಬೇಕಿತ್ತು, ಇಡೀ ಕಾಲೇಜ್ನಾಗೆ ಫಸ್ಟ್ ಬರಬೇಕಿತ್ತು. ಆದ್ರೆ ಒಂದು ಪ್ಲ್ಯಾನ್, ಅದೇ ಆಟೋಕ್ಕೆ ಹೋಗೋದು ಬರೋದು ಕೊಡೋದಕ್ಕಿಂತನೂ ಅಲ್ಲೇ ಬಾಜು ಒಂದು ಕಂಪಾಸ್ ಖರೀದಿ ಮಾಡ್ಬೋದಿತ್ತು, ಒಂದು ಆಪ್ಷನು. ಎರಡನೇದು, ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಹುಡುಗರು ಹುಡುಗಿಯರು ಇರ್ತಾರೆ ನೋಡ್ರಿ, ಅವ್ರೇನು ಕೊಡೋದಿಲ್ಲ ಅಂತಿಲ್ಲ, ಅವ್ರು ಡೈಗ್ರಾಮ್ ಎಲ್ಲ ಆದಮೇಲೆ ಇವ್ರಿಗೆ ಕೇಳಿದ್ರು ಕೊಟ್ಟಿರ್ತಾರೆ. ಆಮೇಲೆ ರೂಮ್ ಸೂಪರ್ವೈಸರು ಆ ರೀತಿಯ ವ್ಯವಸ್ಥೆನೂ ಸಮೇತ ಮಾಡಿರ್ತಾರೆ. ಆದ್ರೆ ಇವಾಗ ಗಾಬರಿಯಿಂದ ಅದು ಯಾವುದು ಪ್ಲ್ಯಾನ್ ಮಾಡ್ಲಾರ್ದಂಗೆ ಮನೆಗೆ ಹೋದನು ವಾಪಸ್. ಮನೆಗೆ ಹೋಗಿ ವಾಪಸ್ ಬರೋಷ್ಟಿಗೆ 15-20 ನಿಮಿಷ ಅವ್ನು ಹೋಗಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ದಂಗೆ 30 ನಿಮಿಷ ಆಗಿರ್ತದೆ. ಆದ್ಮೇಲೆ ಏನಾಯ್ತದ ಅಂದ್ರೆ, ಅವ್ನಿಗೆ ಮಾನಸಿಕ ಒತ್ತಡದಿಂದ ಅವನು ಎಕ್ಸಾಮ್ ಸರಿಯಾಗಿ ಬರೆಯೋದಿಲ್ಲ. ಇವತ್ತೇ ಎಕ್ಸಾಮ್ ಏನೋ ಸರಿಯಾಗಿ ಬರೆಯೋದಿಲ್ಲ, ಮರ್ದಿನ ಏನಾಗಿರ್ತದ ಅಂದ್ರೆ, ನಿನ್ನಿನ ಪೇಪರ್ ಚಂದ ಹೋಗಿಲ್ಲ, ನಿನ್ನೆ ನನಗೆ ಹಿಂಗಾಯ್ತು ಅಂತೇಳಿ ಮತ್ತೊಂದಿಷ್ಟು ಗೊಂದಲಕ್ಕೆ ಸಿಲುಕಿ ಎಲ್ಲಾ ಪೇಪರ್ನೂ ಸಮೇತ ಅವ್ನಿಗೆ ಏನಾದ್ರು ಅಂದ್ರೆ ಭಾಳ ಕಡಿಮೆ, ಭಾಳ ಕಡಿಮೆ ಅಂದ್ರೆ ರ್ಯಾಂಕ್ ಬರ್ಬೇಕಿತ್ತು 90-95 ತಗೊಂಬವ, 45 ಏನೋ ಬಂತು ಅವ್ನ ರಿಸಲ್ಟ್. ಫಸ್ಟ್ ಡೇ ಬರ್ದಿನ ನೋಡ್ರಿ, ಅದು 92 ಮಾರ್ಕ್ಸ್ ಬಂದಿತ್ತು ಅವನು. ಈಗ ಎರಡನೇ ಸಲ ಏನಾಯ್ತಂದ್ರೆ, ಮತ್ತೊಂದ್ಸಲ ರೀ ಎಕ್ಸಾಮ್ ಕಡ್ದು, ನಾವು ಎರಡನೇ ಸಲ ರೀ ಕಡ್ದು. ನಿಮ್ಗೆ ಹೇಳ್ತೀನಿ ಅದು ಏನು ಗೊಂದಲ ಮಾಡಿಕೊಂಡು, ಅದು ಹ್ಯಾಂಗ್ ಮಾಡ್ಕೊಂಡು ಗೊತ್ತಿಲ್ಲ. ಅಂದ್ರೆ ಹೋದ ಸಲಕ್ಕಿಂತನೂ ಈ ಸಲ ನಾನು ಚಂದ ಬರಿಬೇಕು ಅಂತೇಳಿ ಅಂದ್ಕೊಂಡು, ಯಾವುದು ಒಂದೊಂದ್ಸಲ ಏನಾಗಿರ್ತದಂದ್ರೆ, ಅತಿ ಅನ್ನೋದು ಮಿತಿ ಮೀರಿ ಹೋದಾಗೂ ಸಮೇತ ಮನುಷ್ಯನಿಗೆ ಗೊಂದಲ ಆಗ್ತದೆ. ಓದಿದ್ದೆ ಓದಿ ಓದಿದ್ದೆ ಓದಿ ಅವನಿಗೆ ಒಂದು ರೀತಿ ಮಾನಸಿಕವಾದ ಖಿನ್ನತೆಗೆ ಒಳಗಾಗಿ ನೆನಪಿನ ಶಕ್ತಿ ಹಾರೋಯ್ತು ಅವನಿಗೆ. ಅವನು ಏನು ಓದ್ತಾನೋ ಅವನಿಗೆ ನೆನಪೇ ಇರೋದಿಲ್ಲ. ಓದ್ತಾನೋ ಓದಿಲ್ಲ ಓದಿಲ್ಲ ಅಂತಿಲ್ಲ, ಹುಡುಗ ಎಲ್ಲಾನು ಓದ್ತಾನೆ. ಎರಡನೇ ವರ್ಷನೂ ಸಮೇತ ರಿಸಲ್ಟ್ ಸರಿಯಾಗಿ ತೆಗ್ದಿಲ್ಲ. ಕೊನೆಗೆ ನಿಮಗೆ ಹೇಳ್ತೀನಿ, 2 ವರ್ಷ ಆದಮೇಲೆ ಅವನಿಗೆ ಕಟ್ಟಾಕ್ತಿರು. ನಾವು ನಮ್ಮ ಕಣ್ಣಿಲ್ಲಿ ನೋಡಿ ಹಗ್ಗ ತೊಗೊಂಡು ಅವನಿಗೆ ಕಟ್ತೀರಿ, ಎಲ್ಲಂದ್ರೂ ಅಲ್ಲಿ ಓಡೋಯ್ತಿನವ, ಹುಚ್ಚಾದನವ. ಅವನಿಗೆ ಹಾಸ್ಪಿಟಲ್ ತೋರಿಸು, ಏನೇನೋ ಸಮಸ್ಯೆ ಆಯಿತು. ಆ 3ನೇ ಸಲ ಮತ್ತೆ ಪ್ರಯತ್ನ ಮಾಡಿದ್ರು, ಅದಕ್ಕೆ ನಾನು ಭಾಳ ಗ್ರೇಟ್ ಅಂತೀನಿ ಹುಡುಗ. ನನಗೆ ಬಹಳ ಸಲ ಅನ್ನಿಸ್ತದ ಇಂಥ ಸಾಧನೆ ಮಾಡೋರು ಇರಬೇಕಂದ್ರೆ. ಖಿನ್ನತೆಗೆ ಒಳಗಾದ ಮೇಲೂ ಸಮೇತ ತಂತಾನೇ ಹೊರಗೆ ಬರೋದದ ನೋಡ್ರಿ, ಅದು ಭಾಳ ದೊಡ್ಡ ಶಕ್ತಿ ಇದೆ. ಖಿನ್ನತೆಗೆ ಒಳಗಾಗೋದು ಒಂದು ಶಕ್ತಿ ಇದ್ರೆ, ಒಂದು ಮಾನಸಿಕ ಕೊರತೆ ಇದ್ರೆ ಅದರಿಂದ ಹೊರಗೆ ಬರೋದು ಭಾಳ ದೊಡ್ಡ ತಾಕತ್ತದ. ಅವ 3ನೇ ಸಲ ಎಕ್ಸಾಮನ್ನು ಸರಿಯಾಗಿ ಬರೆದು ನೀಟ್ನಲ್ಲಿ ರ್ಯಾಂಕ್ ತೆಗೆದು ಇವತ್ತು ಅವನು ಡಾಕ್ಟರ್ನ. ಹಾಗಾಗಿ ಯಾರೋ ಒಬ್ಬರು ಖಿನ್ನತೆಗೆ ಒಳಗಾಗಿದ್ದಾರೆ ಅಥವಾ ಹುಚ್ಚ ಹುಚ್ಚ ಮಾಡ್ಲತ್ತಾರ ಅಂದ್ರೆ, ಅವ್ರು ಹುಚ್ಚ ಇರ್ತಾರೆ ಜೀವನ ಭರ ಅಂತಿಲ್ಲ. ಆ ಒಂದು ವ್ಯವಸ್ಥೆ ಇರ್ತದೆ, ಆ ಒಂದು ಸಮಯ ಇರ್ತದೆ, ಆ ಟೈಮಿನೊಳಗೆ ಅವ್ರಿಗೆ ಬೇಕಾಗಿರ್ತದೆ. ಹಾಗಾಗಿಯೂ ಸಮೇತ ಅವ್ರು ಏನು ಮಾಡಿರ್ತಾರಂದ್ರೆ, ಆ ರೀತಿ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಹೇಳೋದು ಒಂದೇ, ಈ ಖಿನ್ನತೆಗಳನ್ನುವಂಥದ್ದು ಏನು ಶಾಶ್ವತ ಇರೋದಿಲ್ಲ, ಆದರೆ ಅದಕ್ಕೆ ಚಿಕಿತ್ಸೆಗಳು ಕೊಡಬೇಕು. ನಾವು ಚಿಕಿತ್ಸೆಗಳು ಸರಿಯಾಗಿ ಕೊಟ್ಟಿಲ್ಲ ಅಂತ ತಿಳ್ಕೊರಿ, ಅವು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಹೇಳೋದು ಏನು ಅಂದ್ರೆ, ಯಾರಾದರೂ ನಮ್ಮ ಎದುರಿಗೆ ಮಾನಸಿಕ ಖಿನ್ನತೆಯಿಂದ ಅವ್ರು ಬಳಲ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಮಾಡೋದು ಒಂದೇ, ಅವ್ರಿಗೆ ಕೊಡುವಂಥದ್ದು ಒಂದೇ ಒಂದು ಚಿಕಿತ್ಸೆ ಯಾವುದು ಅಂದ್ರೆ, ಒಂದಿಷ್ಟು ಧೈರ್ಯದ ಮಾತು ಮತ್ತು ಒಂದಿಷ್ಟು ಕನಸುಗಳು ಕಟ್ಟಿಕೊಡ್ಬೇಕು. ಒಂದ್ಸಲ ಫೇಲ್ಯೂರ್ ಆಗಿಯೋ ಜೀವನದೊಳಗೆ ಏನೋ ಗೊತ್ತಿಲ್ಲ, ನಡೀತಾ ಇರ್ತೀವಿ, ನಡೆಯೋರೇ ಎಡುವುತ್ತಾರೆ, ಕುಂತವ್ರೇನು ಎಡುವಂಥದ್ದು ಅಗತ್ಯ ಇಲ್ಲ. ಹಾಗಾಗಿ ನಾವು ಎಡವಿ ಬಿದ್ದಾಗೂ ಸಮೇತ ಕೈ ಹಿಡಿದು ನಾನು ಎತ್ತಲಕ್ಕೆ ನಿನ್ನ ಜೊತೆಗೆ ರೆಡಿ ಇದ್ದೀನಿ ಅನ್ನುವಂಥ ಮಾತು, ಒಂದು ಧೈರ್ಯದ ಮಾತು, ಒಂದಿಷ್ಟು ಪ್ರೋತ್ಸಾಹದ ಮಾತು, ಇಷ್ಟು ಹೇಳಿದ್ರು ಸಾಕು, ಆ ವ್ಯಕ್ತಿ ಒಂದಿಷ್ಟು ಬದಲಾವಣೆ ಆಗಿಯೇ ತೀರ್ತನ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸುವಂಥ ಸಮಯ ಆಗಿದೆ ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣ ಬಂದರಣ್ಣ ತಮಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ನಿಡಸಾಲೆ ಸರ್ ಅವ್ರ ಬಸ್ ಸಮೇತ ಆಗಮಿಸಿದ್ದಾರೆ, ಅವರಿಗೂ ಕೂಡ ಶರಣು ಶರಣಾರ್ಥಿ. ಜೊತೆಗೆ ನಮ್ಮ ಆತ್ಮೀಯ ಅಣ್ಣ ವೀರೇಂದ್ರ ಪಾಟೀಲ್ ಅಣ್ಣ ಬಂದರೆ ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಸಮಸ್ತ ಎಲ್ಲ ಆತ್ಮೀಯರಿಗೂ ಸಮೇತ ಒಂದೇ ಒಂದು ಹೇಳೋದು, ಏನು ಹೇಳೋದಂದ್ರೆ, ಪ್ರತಿಯೊಂದು ಒಂದು ಮಾತು ಒಂದು ವಿಚಾರ ಇರ್ತದೆ ನೋಡ್ರಿ, ಅದು ಆಯಾ ಸಮಯಕ್ಕೆ
ಅದನ್ನ ಬಳಸೋದಿರ್ತದೆ. ಎಲ್ಲ ಟೈಮಿಗೆ ನಾನು ಒಂದೇ ಬಳಸ್ತೀನಿ ಅಂದ್ರೆ ನಮ್ಮಷ್ಟು ದೊಡ್ಡ ಯಾರು ಇರೋದಿಲ್ಲ ಅನ್ನುವಂಥದ್ದು ಒಂದು ಸಂದೇಶವನ್ನ ಹೇಳ್ತಾ, ಹಾಗೆ ನಮ್ಮ ಸುಮಿತ್ ಸೊನ್ನದವರಿಗೂ ಕೂಡ ಸಮಸ್ತ ಎಲ್ಲ ಬಳಗಕ್ಕೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ನಾಳೆ ಇದೇ ಸಮಯಕ್ಕೆ ತಮ್ಮ ಎದುರಿಗೆ ಹಾಜರಾಗುವಂತ ಪ್ರಯತ್ನ ಮಾಡ್ತೀನಿ. ದಿನ ಹೇಳುವಂತೆ ಸದಾಕಾಲ ಖುಷಿಯಾಗಿರೋಣ. ನಮ್ಮ ಖುಷಿಯ ರಿಮೋಟ್ ಮಾತ್ರ ಯಾರಿಗೆ ಕೊಡೋದು ಬೇಡ. ನಾನು ಯಾವಾಗ್ಲೂ ನನ್ನ ಜೀವನದೊಳಗೆ ಮಾಡಿದ್ದೇನು ಅಂದ್ರೆ, ನಮ್ಮ ಖುಷಿ ಮತ್ತು ನಮ್ಮ ದುಃಖ ಇನ್ನೊಬ್ಬರ ಅಳತೆಗೋಲಾಗಬಾರ್ದು. ಒಂದ್ ವೇಳೆ ಇನ್ನೊಬ್ಬರ ಅಳತೆ ಗೋಲಾಯ್ತು ಅಂದ್ರೆ ನಾವು ಮಾನಸಿಕ ಗೊಂದಲಕ್ಕೆ ಒಳಗಾಗ್ತೀವಿ, ನಾವು ಮಾನಸಿಕ ಖಿನ್ನತೆಗೆ ಒಳಗಾಗ್ತೀವಿ. ಹಾಗಾಗಿ ನಮ್ಮ ಹತೋಟಿ ಅನ್ನುವಂಥದ್ದು, ಮಾನಸಿಕ ಹತೋಟಿ ಅನ್ನುವಂಥದ್ದು ನಮ್ಮ ಕೈಯೊಳಗೆ ಇರಬೇಕು ಅನ್ನುವಂಥ ಮಾತಿನೊಂದಿಗೆ, ಜೊತೆಗೆ ನಮ್ಮ ಪ್ರಣೀತಾ ಕೋರೆ ಅವರಿಗೂ, ಈರಣ್ಣ ನಿಂಬಾಳ್ ಸರ್ ಬಂದರ ಸರ್ ನಮ್ಮ ತಮ್ಮಗೂ ಕೂಡ ಷಡು ಷಣತಿ, ಜೊತೆಗೆ ಓಂಕಾರ್ ಪಟ್ನೆ ಅವರಿಗೂ, ಹಾಗೆ ನಮ್ಮ ಉಮಾದೇವಿ ಅಮ್ಮ ಬಂದರ ಅಮ್ಮ ತಮಗೂ ಕೂಡ ಷಡು ಷಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ಹಾಜರಾಗುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ನಮಸ್ಕಾರ.